ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ರಾಮನು ಅಶ್ವಮೇಧಯಾಗವನ್ನು ನಡೆಸಿದುದು ಮತ್ತು ಲವಕುಶರ ವೃತ್ತಾಂತವು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿತ್ ರಾಜೇಂದ್ರನನ್ನು ಕುರಿತು ಹೇಳುತ್ತಿರುವರು. ರಾಜೇಂದ್ರ, ಕೇಳು. ಹೀಗೆ ರಾಮನು ರಾಜ್ಯವನ್ನು ನಡೆಸುವಾಗ ವಸಿಷ್ಠಾದಿಗಳ ಸಹಾಯದಿಂದ ಅನೇಕ ಯಾಗಗಳನ್ನು ನಡೆಸಿ ಅವುಗಳಿಂದ ಸರ್ವ ದೇವಮಯನಾದ ತನ್ನನ್ನೇ ತಾನು ಆರಾಧಿಸಿಕೊಳ್ಳುತ್ತಿದ್ದನು. ಹೀಗೆ ಅನೇಕ ಯಾಗಗಳನ್ನು ನಡೆಸಿದ ಮೇಲೆ ಆ ಯಾಗದಲ್ಲಿ ಹೋತೃವಾಗಿದ್ದವನಿಗೆ ಪೂರ್ವ ದಿಕ್ಕನ್ನು, ಬ್ರಹ್ಮನಿಗೆ ದಕ್ಷಿಣ ದಿಕ್ಕನ್ನು, ಧ್ವರ್ಯುವಿಗೆ ಪಶ್ಚಿಮ ದಿಕ್ಕನ್ನು, ಉತ್ಕರ್ತೃವಿಗೆ ಉತ್ತರ ದಿಕ್ಕನ್ನು, ಆಚಾರ್ಯನಿಗೆ ಈ ನಾಲ್ಕು ದಿಕ್ಕುಗಳ ನಡುವೆ ಇದ್ದ ಭೂಭಾಗವನ್ನು ದಕ್ಷಿಣೆಯಾಗಿ ಕೊಟ್ಟನು ಮತ್ತು ತನ್ನ ಸರ್ವೈಶ್ವರ್ಯಕ್ಕೂ ಸತ್ಪಾತ್ರ ದಾನವೇ ಫಲವೆಂದು ನಿಶ್ಚಯಿಸಿ ಯಾವುದರಲ್ಲಿಯೂ ಆಸೆಯಿಲ್ಲದೆ ರಾಜಯೋಗ್ಯಗಳಾದ ಭೋಗ ಸಾಮಗ್ರಿಗಳನ್ನು, ವಸ್ತ್ರಾಭರಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ತನ್ನ ಮೈಮೇಲಿನ ಬಟ್ಟೆಗಳೆರಡನ್ನು ಮಾತ್ರ ತನ್ನದಾಗಿ ಮಿಗಿಸಿಕೊಂಡನು. ಸೀತಾದೇವಿಯು ಹೀಗೆಯೇ ತನ್ನ ವಸ್ತ್ರಾಭರಣಗಳೆಲ್ಲವನ್ನೂ ದಾನ ಮಾಡಿ ಮಾಂಗಲ್ಯವೊಂದನ್ನು ಮಾತ್ರ ತನ್ನದಾಗಿ ಮಿಗಿಸಿಕೊಂಡಳು. ಆಗ ಅಲ್ಲಿದ್ದ ಋತ್ವಿಕ್ಕುಗಳೆಲ್ಲರೂ ರಾಮನ ಬ್ರಾಹ್ಮಣ ಭಕ್ತಿಗೂ ವಾತ್ಸಲ್ಯಕ್ಕೂ ಔದಾರ್ಯಕ್ಕೂ ಮೆಚ್ಚಿ ಅವನಲ್ಲಿ ಮನಸ್ಸು ಕರಗಿ ಅವನು ತಮಗೆ ದಕ್ಷಿಣೆಯಾಗಿ ಕೊಟ್ಟಿದ್ದ ಭೂಭಾಗಗಳೆಲ್ಲವನ್ನು ಅವನಿಗೆ ಹಿಂತಿರುಗಿ ಕೊಡುತ್ತಾ, ರಾಮ, ಸಾಕ್ಷಾತ್ ಪರಮಪುರುಷನೇ ನೀನಲ್ಲದೆ ಬೇರೆಯಲ್ಲ. ಅವಾಪ್ತ ಸಮಸ್ತ ಕಾಮನಾದ ನಿನಗೆ ಈ ರಾಜ್ಯಕೋಶಾದಿಗಳಲ್ಲಿ ಆಸೆಯಿಲ್ಲದಿರುವುದೇನು ಆಶ್ಚರ್ಯವಲ್ಲ. ಮತ್ತು ನಮ್ಮ ಹೃದಯದಲ್ಲಿ ಪ್ರವೇಶಿಸಿ ಜ್ಞಾನೋದಯವನ್ನು ಉಂಟುಮಾಡಿ ಉತ್ತಮ ಪುರುಷಾರ್ಥವಾದ ಮೋಕ್ಷವನ್ನೇ ಕೊಡತಕ್ಕ ನೀನು ಈ ಭೂದಾನಾದಿಗಳನ್ನು ಮಾಡುವುದೇನು ದೊಡ್ಡದಲ್ಲ. ಆದರೆ ಇವುಗಳನ್ನು ಪಡೆದು ನಾವು ತಾನೇ ಏನು ಮಾಡಬಲ್ಲೆವು? ಇವು ನಿನ್ನಲ್ಲಿಯೇ ಇರಲಿ. ಬ್ರಾಹ್ಮಣ ಹಿತನಾಗಿಯೂ, ಸ್ವಯಂ ಪ್ರಕಾಶನಾಗಿಯೂ, ಅಪರಿಚ್ಛಿನ್ನ ಜ್ಞಾನ ಸ್ವರೂಪನಾಗಿಯೂ, ಪುಣ್ಯ ಕೀರ್ತಿಗಳಲ್ಲಿ ಪ್ರಧಾನನಾಗಿಯೂ, ಮಹಾಯೋಗಿಗಳಿಂದಲೂ ಧ್ಯಾನಿಸಲ್ಪಡತಕ್ಕ ಪಾದಾರವಿಂದಗಳುಳ್ಳವನಾಗಿಯೂ ಇರುವ ನಿನಗೆ ನಮಸ್ಕಾರವು ಎಂದು ಹೇಳಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಆಮೇಲೆ ಇತ್ತಲಾಗಿ ರಾಮನು 10,000 ವರ್ಷಗಳವರೆಗೆ ಸೀತಾ ಸಮೇತನಾಗಿ ಸುಖದಿಂದ ರಾಜ್ಯವನ್ನು ಪಾಲಿಸುತ್ತಿದ್ದನು. ಆಮೇಲೆ ಒಂದಾನೊಂದು ದಿನದಲ್ಲಿ ರಾಮನು ತನ್ನ ರಾಜ್ಯಭಾರ ವಿಷಯದಲ್ಲಿ ಪ್ರಜೆಗಳ ಅಭಿಪ್ರಾಯವೇನೆಂಬುದನ್ನು ತಿಳಿದು ಬರುವುದಕ್ಕಾಗಿ ಯಾರಿಗೂ ತಿಳಿಯದಂತೆ ಗುಪ್ತ ವೇಷದಿಂದ ಪಟ್ಟಣವನ್ನು ಸುತ್ತಿ ಬರುತ್ತಿದ್ದನು. ಹೀಗೆ ಬರುತ್ತಿರುವಾಗ ಒಂದಾನೊಂದು ಮನೆಯಲ್ಲಿ ಗಂಡ ಹೆಂಡಿರಿಗೆ ಜಗಳವು ನಡೆಯುತ್ತಿತ್ತು. ಒಬ್ಬ ಪುರುಷನು ತನ್ನ ಹೆಂಡತಿಯು ಪರಪುರುಷನ ಮನೆಗೆ ಹೋಗಿ ಬಂದುದರಿಂದ ಅವಳನ್ನು ವ್ಯಭಿಚಾರಿಣಿ ಎಂದು ಸಂದೇಹಿಸಿ ಅವಳನ್ನು ಮನೆಯಿಂದ ಹೊರಡಿಸುವುದಕ್ಕಾಗಿ ಯತ್ನಿಸುತ್ತಿದ್ದನು. ನೆರೆಹೊರೆಯ ಬಂಧುಗಳೆಲ್ಲರೂ ಅವನಿಗೆ ಸಮಾಧಾನವನ್ನು ಹೇಳುತ್ತಾ, ಅಯ್ಯ, ನಮ್ಮ ಪ್ರಭುವಾದ ರಾಮನೇ ರಾವಣನ ಮನೆಯಲ್ಲಿದ್ದ ಸೀತೆಯನ್ನು ತಿರುಗಿ ಪರಿಗ್ರಹಿಸಲಿಲ್ಲವೇ? ಅವನಿಗಿಂತಲೂ ನೀನು ಧರ್ಮಜ್ಞನೇ ಎಂದು ವಾದಿಸುತ್ತಿದ್ದರು. ಅದಕ್ಕೆ ಆ ಪುರುಷನು, ಕೇವಲ ಕಾಮುಕನಾದ ರಾಮನು ಹೆಂಡತಿಯನ್ನು ಬಿಡಲಾರದೆ ಹೋದ ಮಾತ್ರಕ್ಕೆ ನಾನು ಹಾಗೆ ಮಾಡಬೇಕೆ? ನಾನೇನು ಅವನಂತೆ ಸ್ತ್ರೀವಶ್ಯನಲ್ಲ ಎಂದು ನಿರಾಕರಿಸುತ್ತಿದ್ದನು. ಈ ಮಾತು ಕಿವಿಗೆ ಬಿದ್ದೊಡನೆ ರಾಮನು ದುಃಖಿತನಾಗಿ ತನ್ನ ವಿಷಯವಾಗಿ ಹರಡಿರುವ ಲೋಕಾಪವಾದಕ್ಕೆ ಹೆದರಿ ಗರ್ಭಿಣಿಯಾಗಿದ್ದ ಸೀತೆಯನ್ನು ಯಾರಿಗೂ ತಿಳಿಯದಂತೆ ಕಾಡಿಗೆ ಕಳುಹಿಸಿಬಿಟ್ಟನು. ಘೋರ ಅರಣ್ಯದಲ್ಲಿ ಒಂಟಿಯಾಗಿದ್ದಾಗಲೂ ಸೀತೆಯು ದೈವವಶದಿಂದ ಕಾಡು ಮೃಗಗಳ ಬಾಯಿಗೆ ತುತ್ತಾಗದೆ ಬದುಕಿದ್ದಳು. ಕೊನೆಗೆ ಭಾಗ್ಯವಶದಿಂದ ವಾಲ್ಮೀಕಿ ಮಹರ್ಷಿಯ ದೃಷ್ಟಿಗೆ ಬಿದ್ದು ಅವನಿಂದ ಸತ್ಕೃತಳಾಗಿ ಅವನ ಆಶ್ರಮಕ್ಕೆ ಹೋಗಿ ಪ್ರಸವ ಕಾಲವು ಬಂದೊಡನೆ ಅವಳಿ ಮಕ್ಕಳನ್ನು ಹಡೆದಳು. ಅವರಿಬ್ಬರಿಗೂ ಲವಕುಶರೆಂದು ಹೆಸರಾಯಿತು. ಇವರಿಗೆ ವಾಲ್ಮೀಕಿಯೇ ಜಾತಕರ್ಮಾದಿ ಸಂಸ್ಕಾರಗಳನ್ನು ನಡೆಸಿದರು. ಇಷ್ಟರಲ್ಲಿ ಇತ್ತಲಾಗಿ ಲಕ್ಷ್ಮಣನಿಗೂ ಅಂಗದ ಚಂದ್ರಕೇತುಗಳೆಂಬ ಇಬ್ಬರು ಪುತ್ರರು ಜನಿಸಿದರು. ಭರತನಿಗೆ ದಕ್ಷ ಪುಷ್ಕಲರೆಂಬ ಇಬ್ಬರು ಮಕ್ಕಳಾದರು. ಶತ್ರುಘ್ನನಿಗೆ ಸುಬಾಹು ಶ್ರುತಸೇನರೆಂಬ ಇಬ್ಬರು ಕುಮಾರರು ಜನಿಸಿದರು. ಈ ಸಮಸ್ತ ಬಂಧುಗಳೊಡನೆ ರಾಮನು ರಾಜ್ಯವನ್ನಾಳುತ್ತಿರುವಾಗ
ಭರತನು ದಿಗ್ವಿಜಯಕ್ಕಾಗಿ ಹೊರಟು ಅನೇಕ ಕೋಟಿ ಗಂಧರ್ವರನ್ನು ಜಯಿಸಿ ಅವರ ಸರ್ವಸ್ವವನ್ನು ತಂದು ರಾಮನ ಪಾದಗಳಿಗೆ ಒಪ್ಪಿಸಿದನು. ಹಾಗೆಯೇ ಶತ್ರುಘ್ನನು ಮತ್ತೊಂದು ದಿಕ್ಕಿಗೆ ಹೊರಟು ಮಧುವನದಲ್ಲಿ ಮಧುವೆಂಬ ರಾಕ್ಷಸನ ಮಗನಾದ ಲವಣಾಸುರನನ್ನು ಕೊಂದು ಅಲ್ಲಿ ಮಧುರಾಪುರಿಯನ್ನು ನಿರ್ಮಿಸಿದನು. ಅತ್ತಲಾಗಿ ಸೀತೆಯು ತನ್ನ ಕುಮಾರರನ್ನು ವಾಲ್ಮೀಕಿಯ ಕೈಗೊಪ್ಪಿಸಿ ಪತಿವಿರಹವನ್ನು ತಾಳಲಾರದೆ ಆ ರಾಮನ ಪಾದ ಪದ್ಮಗಳನ್ನೇ ಧ್ಯಾನಿಸುತ್ತಾ ಭೂವಿವರವನ್ನು ಪ್ರವೇಶಿಸಿಬಿಟ್ಟಳು. ಈ ವೃತ್ತಾಂತವು ಇತ್ತಲಾಗಿ ರಾಮನ ಕಿವಿಗೂ ಮುಟ್ಟಿತು. ರಾಮನು ಎಷ್ಟೇ ಧೀರನಾಗಿದ್ದರೂ ಆ ದುಃಖವನ್ನು ಸಹಿಸಲಾರದೆ ಸೀತೆಯ ಗುಣಗಳನ್ನೇ ಆಗಾಗ ಸ್ಮರಿಸಿಕೊಳ್ಳುತ್ತಾ ಬಹಳವಾಗಿ ಕೊರಗುತ್ತಿದ್ದನು. ಓ ಪರೀಕ್ಷಿತ್ ರಾಜ, ಯಾರಿಗಾದರೇನು ಸ್ತ್ರೀಸಂಗವೆಂಬುದು ಎಂದಿದ್ದರೂ ಹಾನಿಯನ್ನು ಉಂಟು ಮಾಡದಿರದು. ಭಗವದಂಶಭೂತನಾದ ರಾಮನ ಸ್ಥಿತಿಯೇ ಹೀಗಿರುವಾಗ ಇತರ ಗ್ರಾಮ್ಯ ಜನರ ಪಾಡೇನು? ಸೀತಾ ವಿಯೋಗವಾದ ಮೇಲೆ ರಾಮನು ಬೇರೆ ಪತ್ನಿಯನ್ನು ಪರಿಗ್ರಹಿಸದೆ ಬ್ರಹ್ಮಚರ್ಯದಲ್ಲಿಯೇ ಇದ್ದು 13,000 ವರ್ಷಗಳವರೆಗೆ ಅವಿಚ್ಛಿನ್ನವಾಗಿ ಅಗ್ನಿಹೋತ್ರ ಕಾರ್ಯವನ್ನು ನಡೆಸುತ್ತಿದ್ದನು. ಹೀಗೆ ಶ್ರೀರಾಮನು ದಂಡಕಾರಣ್ಯ ಸಂಚಾರದಿಂದ ಮುಳ್ಳು ನಾಟಿದ ತನ್ನ ಪಾದಗಳನ್ನು ಪ್ರಜೆಗಳು ಯಾವಾಗಲೂ ತಮ್ಮ ಹೃದಯದಲ್ಲಿಟ್ಟು ಧ್ಯಾನಿಸುವಂತೆ ಮಾಡಿ ಕೊನೆಗೆ ಜ್ಯೋತಿರ್ಮಯವಾದ ತನ್ನ ಸ್ಥಾನದಲ್ಲಿ ನೆಲೆಗೊಂಡನು. ಓ ರಾಜ, ರಾಮನು ದೇವಕಾರ್ಯಾರ್ಥವಾಗಿ ಮನುಷ್ಯ ರೂಪದಿಂದ ಭೂಮಿಯಲ್ಲಿ ಅವತಾರವನ್ನೆತ್ತಿದ ಸಾಕ್ಷಾತ್ ನಾರಾಯಣನೇ ಹೊರತು ಬೇರೆಯಲ್ಲ. ಲೋಕದಲ್ಲಿ ಅವನಿಗೆ ಮೇಲೆನಿಸಿದವರಾಗಲಿ ಸಮಾನರಾಗಲಿ ಬೇರೊಬ್ಬರಿಲ್ಲ. ಅವನ ಮಹಾಮಹಿಮೆಗೆ ಸಮುದ್ರ ಬಂಧನವಾಗಲಿ ರಾವಣಾದಿ ರಾಕ್ಷಸರ ವಧವಾಗಲಿ ಲೀಲಾ ಮಾತ್ರವೇ ಹೊರತು ಆಶ್ಚರ್ಯ ಕಾರ್ಯಗಳಲ್ಲ. ಆತನಿಗೆ ಯುದ್ಧದಲ್ಲಿ ಕಾಡು ಕಪಿಗಳು ಸಹಾಯಕವಾಗಿ ಬಂದುದು ಆಶ್ಚರ್ಯವಲ್ಲ. ಸಂಕಲ್ಪ ಮಾತ್ರದಿಂದಲೇ ಲೋಕವನ್ನು ಸೃಜಿಸಬಲ್ಲ ಆ ಶ್ರೀರಾಮನಿಗೆ ಈ ಕಾರ್ಯಗಳು ಕೀರ್ತಿಕರಗಳು ಅಲ್ಲ. ಸರ್ವಲೋಕವ್ಯಾಪಿಯಾದ ಯಾವನ ಕೀರ್ತಿಯನ್ನು ಯಶೋಧನರೆನಿಸಿಕೊಂಡಿರುವ ಧರ್ಮರಾಜಾದಿಗಳು ತಮ್ಮ ಸಭೆಯಲ್ಲಿ ಅನವರತವು ಸ್ತುತಿಸುತ್ತಿರುವರು? ಯಾವನ ಗುಣಕೀರ್ತನಗಳನ್ನು ಮಾರ್ಕಂಡೇಯಾದಿ ಮಹರ್ಷಿಗಳು ಭಕ್ತಿಯಿಂದ ಗಾನ ಮಾಡುತ್ತಿರುವರು? ಯಾವನ ಪಾದ ಪದ್ಮಗಳನ್ನು ದೇವತೆಗಳು ರಾಜಾಧಿರಾಜರು ಪಾಪ ನಿವೃತ್ತಿಗಾಗಿ ಶಿರಸಾ ಧಾರಣ ಮಾಡುತ್ತಿರುವರು? ಅಂತಹ ಶ್ರೀರಾಮನನ್ನು ಶರಣು ಹೊಂದುವೆವು. ಓ ರಾಜೇಂದ್ರ, ಆಗ ಕೋಸಲ ದೇಶವಾಸಿಗಳಲ್ಲಿ ಶ್ರೀರಾಮನನ್ನು ಭಕ್ತಿಯಿಂದ ಸೇವಿಸಿದವರು, ಅವನನ್ನು ಕಣ್ಣಾರೆ ಸಂದರ್ಶನ ಮಾಡಿದವರು, ಅವನನ್ನು ಅನುವರ್ತಿಸುತ್ತಿದ್ದವರು, ಅವರೆಲ್ಲರೂ ತಮ್ಮ ಕರ್ಮಪಾಶವನ್ನು ಕಳೆದು ಯೋಗೀಶ್ವರರು ಹೊಂದತಕ್ಕ ಉತ್ತಮ ಪದವನ್ನು ಹೊಂದಿದರು. ಅಷ್ಟೇಕೆ, ಈಗಲೂ ಲೋಕದಲ್ಲಿ ಆ ಶ್ರೀರಾಮನ ಚರಿತ್ರವನ್ನು ಶ್ರದ್ಧೆಯಿಂದ ಯಾವನು ಹೇಳುವನೋ, ಯಾವನು ಕೇಳುವನೋ, ಅವನು ಸಂಸಾರ ಹೇತುವಾದ ಕರ್ಮ ಬಂಧವನ್ನು ನೀಗಿ ಮುಕ್ತನಾಗುವನು ಎಂದನು. ಇದನ್ನು ಕೇಳಿ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಶ್ರೀರಾಮನು ವನವಾಸದಿಂದ ಮೇಲೆ ದೇಶವಾಸಿಗಳನ್ನು, ಪುರವಾಸಿಗಳನ್ನು, ಬಂಧುವರ್ಗಗಳನ್ನು, ಸೋದರರನ್ನು ಯಾವ ವಿಧದಿಂದ ಪಾಲಿಸುತ್ತಿದ್ದನು, ಪ್ರಜೆಗಳು ಆತನ ವಿಷಯದಲ್ಲಿ ಹೇಗೆ ನಡೆಯುತ್ತಿದ್ದರು, ಈ ಸಂಗತಿಯನ್ನು ನನಗೆ ವಿವರಿಸಿ ತಿಳಿಸಬೇಕು ಎಂದನು. ಅದಕ್ಕೆ ಆ ಶುಕನು, ರಾಜ ಕೇಳು, ತ್ರೈಲೋಕ್ಯನಾಥನಾದ ಶ್ರೀರಾಮನು ಸಿಂಹಾಸನವನ್ನೇರಿದೊಡನೆ ಬೇರೆ ಬೇರೆ ದಿಕ್ಕುಗಳನ್ನು ಪಾಲಿಸುವುದಕ್ಕಾಗಿ ತನ್ನ ತಮ್ಮಂದಿರನ್ನು ನಿಯಮಿಸಿ ತಾನು ಮಾತ್ರ ತಾಯಿ ಮುಂತಾದ ಬಂಧುಗಳ ಸಮೀಪದಲ್ಲಿಯೇ ಇದ್ದು ಅನುಚರರೊಡನೆ ಅಯೋಧ್ಯ ನಗರಿಯ ಕ್ಷೇಮಲಾಭವನ್ನು ತಾನೇ ನೋಡಿಕೊಳ್ಳುತ್ತಿದ್ದನು. ರಾಮನು ಮೊದಲು ಪುರಪ್ರವೇಶ ಮಾಡುವಾಗಲೇ ಪುರ ಗ್ರಾಮಗಳ ಒಂದೊಂದು ಬೀದಿಯು ಚಂದನ ಜಲದಿಂದಲೂ ಮದದಾನೆಗಳ ಮದ ಜಲದಿಂದಲೂ ಸೇಚಿತವಾಗಿ ಘಮಘಮಿಸುತ್ತಿತ್ತು. ಪ್ರಭುವಾದ ರಾಮನು ಬರುವನೆಂಬ ಸುದ್ದಿಯನ್ನು ಕೇಳಿದೊಡನೆ ಪುರವಾಸಿಗಳೆಲ್ಲರೂ ಪರಮ ಸಂತೋಷಭರಿತರಾಗಿ ಅಲ್ಲಲ್ಲಿನ ಪ್ರಾಸಾದಗಳನ್ನು, ದೇವಾಲಯಗಳನ್ನು ಸುವರ್ಣ ಕಲಶಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಅಲಂಕರಿಸಿಟ್ಟರು. ಎಲ್ಲಿ ನೋಡಿದರೂ ಬಾಳೆಯ ಕಂಬಗಳು, ಎಲ್ಲಿ ನೋಡಿದರೂ ಹೊಂಬಾಳೆಯ ಗೊನೆಗಳು, ವಿಚಿತ್ರವಾದ ಮೇಲಕಟ್ಟುಗಳು, ಅಂದವಾದ ಕನ್ನಡಿಗಳು, ಪುಷ್ಪ ಮಾಲಿಕೆಗಳು, ಮಕರ ತೋರಣಗಳು, ಮುತ್ತಿನ ಕುಚ್ಚುಗಳು, ಹೀಗೆ ಪಟ್ಟಣವೆಲ್ಲವೂ ಶೋಭಾತಿಶಯದಿಂದ ಬೆಳಗುತ್ತಿತ್ತು. ಇದಲ್ಲದೆ ರಾಮನು ಬರುವಾಗ ದಾರಿಯುದ್ಧಕ್ಕೂ ಪುರವಾಸಿಗಳು ಕೈಕಾಣಿಕೆಗಳನ್ನು ತಂದೊಪ್ಪಿಸಿ ಅವನನ್ನು ಪೂಜಿಸಿ ಅವನ ದರ್ಶನಾನಂದದಿಂದ ಸಂತುಷ್ಟರಾಗಿ, ದೇವ,
ಮೊದಲು ನೀನು ವರಾಹ ರೂಪದಿಂದ ಉದ್ಧರಿಸಿದ ಈ ಭೂಮಿಯನ್ನು ರಾಮರೂಪದಿಂದ ಬಹುಕಾಲದವರೆಗೆ ಪಾಲಿಸುತ್ತಿರು ಎಂದು ಮಂಗಳಾಶಾಸನವನ್ನು ಮಾಡುತ್ತಿದ್ದರು. ಮತ್ತು ಶ್ರೀರಾಮನನ್ನು ಸಂದರ್ಶನ ಮಾಡಬೇಕೆಂಬ ಕುತೂಹಲದಿಂದ ಪಟ್ಟಣದಲ್ಲಿರುವ ಸ್ತ್ರೀ ಬಾಲ ವೃದ್ಧರೆಲ್ಲರೂ ತಮ್ಮ ತಮ್ಮ ವ್ಯಾಪಾರಗಳೆಲ್ಲವನ್ನು ಬಿಟ್ಟು ಉಪ್ಪರಿಗೆಗಳನ್ನು ಗೋಪುರಗಳನ್ನು ಏರಿ ಎಷ್ಟಾವರ್ತಿ ನೋಡಿದರೂ ತೃಪ್ತಿಯಿಲ್ಲದೆ ದಾರಿಯುದ್ದಕ್ಕೂ ಅವನನ್ನು ಹಿಂಬಾಲಿಸಿ ಬಂದರು. ಒಬ್ಬೊಬ್ಬರು ಅವನ ಮೇಲೆ ಪುಷ್ಪ ವರ್ಷವನ್ನು ಕರೆಯುತ್ತಿದ್ದರು. ಇಂತಹ ಮಹಾವೈಭವದೊಡನೆ ರಾಮನು ಇಕ್ಷ್ವಾಕು ಮೊದಲಾದ ಪೂರ್ವ ರಾಜರಿಂದ ಸೇವಿತವಾದ ತನ್ನ ರಾಜಗೃಹವನ್ನು ಪ್ರವೇಶಿಸಿದನು. ಆ ಅರಮನೆಯ ಸೌಭಾಗ್ಯ ಸಮೃದ್ಧಿಯನ್ನು ಕೇಳಬೇಕೆ? ಎಣೆಯಿಲ್ಲದ ರತ್ನ ರಾಶಿಗಳಿಂದಲೂ ಅಮೂಲ್ಯ ವಸ್ತುಗಳಿಂದಲೂ ಶೋಭಿಸುತ್ತಿರುವ ಆ ಅರಮನೆಯಲ್ಲಿ ಎಲ್ಲಿ ನೋಡಿದರೂ ಹವಳದ ದ್ವಾರಬಂಧಗಳು, ವೈಡೂರ್ಯದ ಕಂಬಗಳು, ಮರಕತದ ನೆಲಗಟ್ಟುಗಳು, ಸ್ಫಟಿಕದ ಕಲ್ಲುಗಳಿಂದ ಚಿತ್ರಿತಗಳಾದ ದಂತದ ಗೋಡೆಗಳು, ವಿಚಿತ್ರ ಪುಷ್ಪ ಮಾಲಿಕೆಗಳು, ನಾನಾ ಬಣ್ಣದ ಧ್ವಜ ಪತಾಕೆಗಳು, ಪಟ್ಟೆಮಡಿಯ ಜಾಲರಿಗಳು, ರತ್ನದ ಕುಚ್ಚುಗಳು, ಮುತ್ತಿನ ಸರಗಳು, ಬೇಕು ಬೇಕಾದ ಭೋಗ್ಯ ವಸ್ತುಗಳು, ಇವುಗಳಿಂದ ಆ ರಾಜಭವನವು ನೋಡುವವರ ಮನಸ್ಸನ್ನು ಉಲ್ಲಾಸಗೊಳಿಸುತ್ತಿರುವುದು. ಯಾವ ಕಡೆಯಲ್ಲಿ ನೋಡಿದರೂ ಪರಿಮಳ ಧೂಪಗಳಿಂದಲೂ ದೀಪಗಳಿಂದಲೂ ಪುಷ್ಪೋಪಹಾರಗಳಿಂದಲೂ ಸಮಸ್ತ ದಿಕ್ಕುಗಳು ಘಮಘಮಿಸುತ್ತಿರುವವು. ಎಲ್ಲಿ ನೋಡಿದರೂ ದೇವಸಮಾನರಾದ ಸ್ತ್ರೀ ಪುರುಷರು ಸರ್ವಾಭರಣ ಭೂಷಿತರಾಗಿ ಸಂಚರಿಸುತ್ತಿರುವರು. ಮುನಿಜನ ಪ್ರಿಯನಾದ ಶ್ರೀರಾಮನು ಇಂತಹ ರಾಜಮಂದಿರವನ್ನು ಪ್ರವೇಶಿಸಿ ತನಗೆ ಪರಮ ಪ್ರಿಯೆಯಾಗಿಯೂ ಸರ್ವ ವಿಧದಿಂದಲೂ ತನ್ನನ್ನು ಅನುವರ್ತಿಸತಕ್ಕವಳಾಗಿಯೂ ಇರುವ ಸೀತಾದೇವಿಯೊಡನೆ ಬಹುಕಾಲದವರೆಗೆ ಸುಖವನ್ನು ಅನುಭವಿಸುತ್ತಿದ್ದನು. ಅಲ್ಲಿ ಶ್ರೀರಾಮನು ಧರ್ಮಲೋಪವಿಲ್ಲದೆ ಕಾಲೋಚಿತವಾಗಿ ಭೋಗಗಳನ್ನು ಅನುಭವಿಸುತ್ತಾ ಸಮಸ್ತ ಪ್ರಜೆಗಳಿಂದಲೂ ನಿರಂತರವೂ ಧ್ಯಾನಿಸಲ್ಪಟ್ಟ ಪಾದ ಕಮಲವುಳ್ಳವನಾಗಿ ಅನೇಕ ಸಂವತ್ಸರಗಳವರೆಗೆ ರಾಜ್ಯವನ್ನು ಪಾಲಿಸುತ್ತಿದ್ದನು. ಇದು 11ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.